ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಿ ವಿ ಎಸ್ ಸಿ ವ್ಲಾಗ್ಸ್. ನಾನು ಜ್ಯೋತಿ. ಇವತ್ತು ಸೋಮವಾರ, ಅಂದರೆ 2024ನೆಯ ಮೊದಲನೆಯ ದಿನ. ನಾನು ಅವತ್ತು ವಿಡಿಯೋ ಮಾಡಿದ್ದೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ವಿಡಿಯೋ ಸ್ವಲ್ಪ ನಿಮಗೆ ಲೇಟಾಗಿ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋನ ಹಾಕಿದ್ದೀನಿ. ಹಾಗೆ ನೀವಿಲ್ಲಿ ನೋಡ್ಬೋದು, ಬೆಳಗ್ಗೆ ತಿಂಡಿಗೆ ಒಂದು ಹೆಲ್ದಿ ರೆಸಿಪಿನ ಮಾಡಿದ್ದೆ. ಒಂದು ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ ರೀತಿ ನಾನೊಂದು ದೋಸೆನ ಪ್ರಿಪೇರ್ ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿ ದೋಸೆನ ಮಾಡ್ತಾ ಇದ್ದೀನೀಗ. ಈ ದೋಸೆಗೆ ನಾನು ಏನೇನು ಹಾಕಿದ್ದೆ ಅನ್ನೋದನ್ನು ನಾನು ನೆನೆ ಹಾಕುವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅನ್ನೋದನ್ನು ನಾನು ವಿಡಿಯೋ ಮಾಡೋದನ್ನೇ ನಾನು ಮರೆತುಬಿಟ್ಟೆ. ಹಾಗಾಗಿ ನಾನು ನೆಕ್ಸ್ಟ್ ನಂದು ಒಂದು ಮಿನಿ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಮತ್ತೊಮ್ಮೆ ನಾನು ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ. ಹಾಗೆ ನೋಡ್ಬೋದು, ನೋಡ್ರಿ, ದೋಸೆ ಕಪ್ಪಣದ ಹಂಚಲ್ಲಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದೀನಿ ಅಂತ. ಒಂದು ದೋಸೆನೂ ಒಂದು ಚೂರು ಎಲ್ಲೂ ಹರ್ಕೊಳ್ಳಿ, ಅಷ್ಟು ಚೆನ್ನಾಗಿ ಈ ದೋಸೆ ಬಂದವು. ಇದಕ್ಕೇನು ಹಾಕಿದ್ದೆ ಅಂತ ನಾನು ಬಾಯಲ್ಲೇ ಹೇಳಿಬಿಡ್ತೀನಿ ಅಷ್ಟೇ, ಯಾಕಂದರೆ ನಾನು ಆಲ್ರೆಡಿ ನೆನೆ ಹಾಕಿ ರುಬ್ಬಿಟ್ಬಿಟ್ಟೇನಿ. ಅದಕ್ಕೆ ಏನಿಲ್ಲ, ಹಿಂದಿನ ದಿನ, ನಾಳೆ ಬೆಳಗ್ಗೆ ದೋಸೆ ಮಾಡೋದು ಅಂದಾಗ, ಆದರೆ ಹಿಂದಿನ ದಿನ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟದ ಮುಕ್ಕಾಲು ಲೋಟದಷ್ಟು ಅಕ್ಕಿ, ರೇಷನ್ ಅಕ್ಕಿನಾದರೂ ಹಾಕ್ರಿ ಅಥವಾ ಊಟ ಮಾಡೋ ಅಕ್ಕಿನಾದರೂ ಹಾಕಿ, ನಾನು ರೇಷನ್ ಅಕ್ಕಿ ಹಾಕಿದ್ದೆ. ಮತ್ತು ಅದ್ರ ಜೊತೆಗೆ 2 ಸ್ಪೂನು ಹೆಸರು ಕಾಳು, 2 ಸ್ಪೂನು ಮಡಿಕೆ ಕಾಳು, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ತೊಗರಿಬೇಳೆ, 2 ಸ್ಪೂನು ಅಲಸಂದಿ ಕಾಳು, ಹಾಗೆ ಒಂದು 1/2 ಟೀಸ್ಪೂನಷ್ಟು ಮೆಂತ್ಯ ಕಾಳು, ಆಮೇಲೆ ಅದ್ರ ಜೊತೆಗೆ 1.5-2 ಸ್ಪೂನಷ್ಟು ಕೊತ್ತಂಬರಿ ಬೀಜ. ಇಷ್ಟನ್ನು ರಾತ್ರಿ ಕ್ಲೀನಾಗಿ 1-2 ಸತಿ ತೊಳೆದು ಚೆಲ್ಲಿ ಆಮೇಲೆ ನೆನೆ ಹಾಕಬೇಕು. ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ರುಬ್ಬಿದರೆ ಆಯಿತು, ದೋಸೆ ಹಿಟ್ಟು ರೆಡಿ ಆಗ್ತದೆ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ಬೆಳಗ್ಗೆ ಹಾಳುಗಸ ಎಲ್ಲ ಹೊಡಿತೀವಲ್ಲ, ಫ್ರೆಶಪ್ ಆಗಿ ಹಾಳುಗಸ ಎಲ್ಲ ಹೊಡೆದಾದ್ಮೇಲೆ ಫಸ್ಟಿಗೆ ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡ್ಬಿಡ್ತೀನಿ. ರಾತ್ರಿ ನೆನೆ ನೀರು ದೋಸೆ ಆಗಿರ್ಬೋದು, ಈ ಥರ ಹೆಲ್ದಿ ದೋಸೆ ಆಗಿರ್ಬೋದು, ಹೆಸರು ಕಾಳು ದೋಸೆ ಆಗಿರ್ಬೋದು, ರಾಗಿ ದೋಸೆ ಆಗಿರ್ಬೋದು, ರಾತ್ರಿ ನೆನೆ ಹಾಕಿ ಗೋಧಿ ದೋಸೆ ಆಗಿರ್ಬೋದು, ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡೋದಾದರೆ ನಾನೇನು ಮಾಡಿಬಿಡ್ತೀನಿ, ಬೆಳಗ್ಗೆ ಹಾಳುಗಸ ಎಲ್ಲ ಹೊಡೆದು ಅದಕ್ಕಿಂತ ಮೊದಲಂತೂ ಏನು ಮಾಡೋಕ್ಕೆ ಬರಲ್ಲಲ್ಲ, ಅದಕ್ಕೆ ಹಾಳುಗಸ ಹೊಡೆದ ತಕ್ಷಣ ಬೆಳಗ್ಗೆ ಫಸ್ಟ್ ನಾನು ಮಾಡೋ ಕೆಲಸ ಹಿಟ್ಟು ರುಬ್ಬೋದು. ಹಿಟ್ಟು ರುಬ್ಬಿಟ್ಟು ಆಮೇಲೆ ಪಲ್ಯ ಚಟ್ನಿ ಅದಕ್ಕೆ ಏನು ಬೇಕು ಅದನ್ನು ನಾನು ಪ್ರಿಪೇರ್ ಮಾಡ್ಕೊತೀನಿ. ಮೊದಲಿಗೆ ನಾನು ಹಿಟ್ಟನ್ನು ರುಬ್ಬಿ ಹಾಕಿಟ್ಕೊತೀನಿ ಅಂದರೆ, ಅದು 1 ತಾಸು 1.5 ತಾಸು ಚೆನ್ನಾಗಿ ನೆನ್ಕೊಂಡ್ರೆ ದೋಸೆ ಚೆನ್ನಾಗಿ ಬರ್ತವೆ, ಹರಿತವು ಅಂತ ಹೇಳ್ತಾ ಇಲ್ಲ, ನೆಂದಷ್ಟು ಚೆನ್ನಾಗಿ ಬರ್ತಾವಲ್ಲ. ಹಾಗಾಗಿ ನೋಡ್ರಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದೋಸೆ ಯಾವ ರೀತಿ ಬಂದಿದ್ದಾವೆ ಅಂತ. ಒಬ್ಬರಲ್ಲ, ಇಬ್ಬರು ಕೂತ್ಕೊಂಡ್ರು ಬೇಗ ಬೇಗ ದೋಸೆನ ಹಾಕಿ ಕೊಡ್ಬೋದು, ಅಷ್ಟು ಚೆನ್ನಾಗಿ ಈ ಒಂದು ದೋಸೆ ಬರ್ತವೆ. ನಾನು ಹೇಳಿದಂತಹ ಇಂಗ್ರೀಡಿಯೆಂಟ್ಸ್ನ ನೀವೆಲ್ಲ ಹಾಕಿ ಮಾಡಿದರೆ ನೀವು ಕೂಡ ಟ್ರೈ ಮಾಡಿರಿ, ಇದನ್ನು ಭಾಳ ಚೆನ್ನಾಗಿ ಬರುತ್ತೆ, ಹಾಗೆ ಹೆಲ್ದಿ ಕೂಡ. ನೀವು ಬೇಕಿದ್ದರೆ ಇದಕ್ಕೆ ಮೆಂತ್ಯ ಕಾಳು ಉದ್ದಿನ ಕಾಳು ಬೇಕಾದರೆ ಹಾಕೋಬೋದು. ನಾನು ಉದ್ದಿನ ಕಾಳು ಹಾಕಿದ್ದಿಲ್ಲ, ಉದ್ದಿನ ಕಾಳು ಹಾಕಿದೇನೆ, ಅಷ್ಟು ಚೆನ್ನಾಗಿ ಬಂದಿದ್ವು. ಮತ್ತು ಬೆಳಗ್ಗೆ ಹಿಟ್ಟು ರುಬ್ಬುತ್ತೀನಲ್ಲ, ನೆಂದಿರುವಂತಹ ಎಲ್ಲ ಕಾಳುಗಳನ್ನು ಹಾಕಿ ರುಬ್ಬಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೋಳದ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು ಇಷ್ಟನ್ನು ಹಾಕಿ ಕಲಸಿ ಮಿಕ್ಸ್ ಮಾಡಿ ಇಟ್ಬಿಡ್ತೇನೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಕಾಳು ಮತ್ತು ಅಕ್ಕಿ ಎಲ್ಲ ನೆನೆ ಹಾಕಿದ್ದು ರುಬ್ಬಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಕೊಂತೀವಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ನೆನೆ ಕಲಸಿ ಇಟ್ಬಿಡ್ತೀನಿ. ಇಷ್ಟು ಚೆನ್ನಾಗಿ ಬಂದಿದ್ದು ಅಂದರೆ ನೋಡ್ರಿ, ಗರಿ ಗರಿನೂ ಆಗಿದ್ವು, ಸ್ವಲ್ಪ ದಪ್ಪ ಹಾಕಿದರೆ ಮೆತ್ತಗೂ ಕೂಡ ಆಗ್ತಿದ್ವು, ದೋಸೆ ಸಾಫ್ಟಾಗಿನೂ ಬರ್ತಿದ್ವು, ಅಷ್ಟು ಚೆನ್ನಾಗಿ ಬಂದವು. ಎಲ್ರಿಗೂ ನಾನು ದೋಸೆ ಹಾಕ್ಕೊಟ್ಟು ಲಾಸ್ಟಿಗೆ ನಾನು ಕೂಡ ತಿಂದೆ. ಮಧ್ಯಾಹ್ನ ಹಿಟ್ಟು ಉಳಿದಿತ್ತು, ಮಧ್ಯಾಹ್ನ ಹಿಟ್ಟು ಉಳಿದ್ರೂ ಕೂಡ ಅದು ಒಂಚೂರು ಹುಳಿಯಾಗಿದ್ದಿಲ್ಲ, ಅಷ್ಟು ಚೆನ್ನಾಗಿತ್ತು ಹಿಟ್ಟು. ಯಾಕಂದರೆ ಬೆಳಗ್ಗೆ ರುಬ್ಬಿರ್ತೀವಲ್ಲ, ಹಾಗಾಗಿ ಸೋಡಾ ಅಂತರೂ ಒಂಚೂರು ಸೋಡಾ ನಾನು ಹಾಕಿಲ್ಲ. ಸೋಡಾ ಇಲ್ಲದೇ ಮಾಡೋವಂಥ ಹೆಲ್ದಿ ಆಗಿರುವಂಥ ಒಂದು ದೋಸೆ ಅಂತಲೇ ಹೇಳ್ಬೋದು. ಬರೀ ಅಕ್ಕಿ ದೋಸೆ
ತಿಂದು ಬೇಜಾರಾಗಿರ್ತೈತಿ. ಒಬ್ಬೊಬ್ಬರ ಮನೇಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಜೋಳದ ಹಿಟ್ಟು ಹಾಕಿ ಕಲಸಿ ಮಾಡ್ತಾರೆ. ನನಗೆ ಆ ದೋಸೆ ಕೆಲವೊಂದ್ಸಲ ಚೆನ್ನಾಗಿ ಬರ್ತಾವೆ, ಕೆಲವೊಂದ್ಸಲ ಚೆನ್ನಾಗಿ ಬರೋದೇ ಇಲ್ಲ, ಹರಿತಾವು. ಹಾಗಾಗಿ ನಾನು ಆ ಒಂದು ಗೋಜಿಗೆ ಹೋಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾವಾಗಲೂ ಅದು ಒಂದ್ಸಲ ದಿಢೀರ್ನ ನೆನೆ ಹಾಕಿಲ್ಲಪ್ಪ ಮರ್ತೋಯ್ತು ಅಂದಾಗ ಒಂದ್ಸಲ ಟ್ರೈ ಮಾಡ್ತೀನಿ, ಆದರೂ ಸ್ವಲ್ಪ ದಪ್ಪಗೆ ಹಾಕಿಬಿಡ್ತೀನಿ, ಯಾಕಂದ್ರೆ ಅವು ತೆಳ್ಳಗೆ ಹಾಕಿದರೆ ತೆಗಿಯೋಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ದಪ್ಪಗನ ಹಾಕಿ ತೆಗೆದು ಬಿಡ್ತೀನಿ ಆ ದೋಸೆನ. ಕೆಲವೊಬ್ಬರ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರಂತ ನನಗೆ ಇವತ್ತವರೆಗೂ ಅದಷ್ಟು ನನಗೆ ಗೊತ್ತಾಗಲ್ಲ. ಹಾಗಾಗಿ ಯಾರೂ ಹೇಳೋದೇ ಇಲ್ಲ ನೆಟ್ಟಿಗೆ ಕೇಳಿದರೆ, ಹ್ಞೂ ಅದನ್ನೇ ಹಾಕಿದ್ದು, ಹ್ಞೂ ಇಷ್ಟೇ ಹಾಕಿದ್ದು, ಹ್ಞೂ ಅಷ್ಟೇ ನಾವು ಮಾಡೋದು ಅಂತ ಹೇಳ್ತಾರೆ ಹೊರತು ಅದರದ್ದು ಸೀಕ್ರೆಟ್ ಏನು ಅಂತ ಹೇಳೋದೇ ಇಲ್ಲ. ನಾನು ಎಲ್ಲ ರೀತಿ ಟ್ರೈ ಮಾಡಿ ಆತ ಅದನ್ನು. ಅದೇನಾಗ್ತತಿ ಅಂದರೆ ಬೆಳಗ್ಗೆ ಕಲಸಿ ಮಾಡೋದು ಅಂದರೆ ಸ್ವಲ್ಪ ಹರಿತಾವು, ಇಲ್ಲ ದಪ್ಪಗೆ ಹಾಕ್ಕೋಬೇಕು. ದಪ್ಪಗೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅನ್ಸಲ್ಲ, ಒಂಥರ ಬಾಯಲ್ಲಿ ಕಿಚಿ ಕಿಚಿ ಅನ್ನೋ ಥರ ಆಗ್ತೈತಿ. ಹಾಗಾಗಿ ನಾನು ಆ ಒಂದು ಇದಕ್ಕೆ ಜಾಸ್ತಿ ಹೋಗೋದೇ ಇಲ್ಲ. ಗೋಧಿ ನಾನು ನೆನೆ ಹಾಕಿ ಮಾಡ್ತೀನಿ, ಇಲ್ಲ ಈ ಥರ ಎಲ್ಲ ಕಾಳು ಕಡಿ ಅಕ್ಕಿ ಹಾಕಿ ನೆನೆ ಹಾಕಿ ಮಾಡ್ತೀನಿ, ಇಲ್ಲ ರಾಗಿ ದೋಸೆ ಮಾಡ್ತೀನಿ. ರಾಗಿ ದೋಸೆನಾದರೂ ಅಷ್ಟೇ ನಾನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ಹಾಲು ತಕ್ಕೊಂಡು ಮಾಡ್ತೀನಿ. ಒಂದೊಂದ್ಸಲ ಜಾಸ್ತಿ ಚಳ್ಟ ಬರ್ತೈತಿ, ಆ ಚಳ್ಟ ತೆಗೆದು ಮಾಡ್ತೀನಿ, ಇಲ್ಲಾಂದ್ರೆ ಬಾಯಲ್ಲಿ ಮಳಸ್ 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 ಅನ್ನಿಸ್ತೈತಿ. ಹಾಗಾಗಿ ನಾನು ಈ ಇತ್ತೀಚೆಗೆ ಸ್ವಲ್ಪ ರಾಗಿ ಹಾಲನ್ನ ಸೋಸ್ಕೊಂಡು ಮತ್ತು ಇದನ್ನು ದೋಸೆ ಮಾಡ್ತೀನಿ. ನೋಡ್ರಿ ಈಗ ಒಂದು ಸ್ವಲ್ಪ ನೆಗಡಿ ಆಗಿರ್ತೈತಲ್ಲ, ಎಲ್ಲರಿಗೂ ನೆಗಡಿ ನಮ್ಮ ಮನೆಯಾಗ. ಹಾಗಾಗಿ ಸ್ವಲ್ಪ ಹಸಿ ಶುಂಠಿನ ಟೀ ಮಾಡೋವಾಗ ಜಜ್ಜಿ ಹಾಕಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಳತ್ತಾ ಅದನಿ. ದೋಸೆ ತಿಂದೆಲ್ಲ ಆದಮೇಲೆ ಟೀ ಬೇಕಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅಂತ ನಾವು ಟೀ ಕುಡಿಯೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದನ್ನು ಬಿಟ್ಟೆ ಭಾಳ ವರ್ಷಗಳೇ ಕಳೆದೋಯ್ತು. ಅಕಸ್ಮಾತ್ ಬೇರೆ ಊರಿಗೆ ಹೋದಾಗಲಾದರೂ ಅಷ್ಟೇ ನಾವು ಟಿಫನ್ ಮಾಡ್ದೇ ಟೀ ಕುಡಿಯೋದೇ ಇಲ್ಲ. ಯಾರ್ದಾರ ಮನೆಗೆ ಹೋದಾಗ, ರಿಲೇಟಿವ್ ಮನೆಗೆ ಹೋದಾಗ ಮತ್ತು ಅವರು ಬೆಳಗ್ಗೆ ಮಾಡ್ತಾರಲ್ಲ, ಅವ್ರ ಮನೆಗಳಿಗೆಲ್ಲ ಕುಡಿಯೋ ಅಭ್ಯಾಸ ಇರ್ತೈತಿ. ಅವರು ಮಾಡಿರ್ತಾರೆ ಕೊಡ್ತಾರೆ, ಅವಾಗ ಒಂದು ಸ್ವಲ್ಪ ಕುಡಿತೀವಿ ಅಷ್ಟೇ. ಮತ್ತು ನಮ್ಮ ಮನೆಗೆ ಬಂದಮೇಲೆ ನಾವು ಮಾಮೂಲಿ ಯಾವ ರೀತಿ ಇರಬೇಕು ಅದೇ ರೀತಿ ನಾವು ಇರ್ತೀವಿ. ಬೆಳಗ್ಗೆ ನಾವು ಟೀ ಕುಡಿಯೋದನ್ನು ಬಿಟ್ಟು ಎಷ್ಟೋ ವರ್ಷಗಳೇ ಆಗೋಯ್ತು. ಆ್ಯಸಿಡಿಟಿ ಪ್ರಾಬ್ಲಮ್ ಶುರುವಾಯಿತು ಅವಾಗಿಂದ, ಅದಕ್ಕಿಂತ ಒಂದು ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಇತ್ತು ನನಗೆ, ಅದು ಟೀ ಕುಡಿಯೋದು ಬಿಟ್ಟಿಂದ ಎಲ್ಲದು ಸರಿ ಹೋಯಿತು. ಹಾಗಾಗಿ ನಾವು ಬೆಳಗ್ಗೆ ಟಿಫನ್ ಆದಮೇಲೆ ಒಂದು ಲೋಟ ಟೀ, ಸಾಯಂಕಾಲ ಒಂದು ಲೋಟ ಟೀ. ಅಕಸ್ಮಾತ್ ಎಲ್ಲಿಗೆ ಹೋದರೆ ಅದು ಇಲ್ಲ ಸಾಯಂಕಾಲ, ಹಂಗಾಗ್ಬಿಡ್ತೈತಿ. ಒಂದೊಂದ್ಸಲ ಯಾವ್ದಾರ ಮನೆಗೆ ಮತ್ತೆ ಹೋದರೆ ಕುಡಿಲೇಬೇಕಾಕತಿ, ಅವ್ರ ಮನೆಗೂ ನಮ್ಮ ಮನೆಗೂ ಕುಡಿದು ಅಲ್ಲಿ ಕುಡ್ದಂಗೆ ಆಕತಿ. ಹಾಗಾಗಿ ಟೀ ಇದು ಮಾತ್ರ ಈ ರೀತಿ ಐತಿ ಸಿಸ್ಟಮ್ ನಮ್ಮ ಮನೆಯಾಗ. ಓಕೆ ನೋಡ್ರಿ, ಈಗ ನಾನು ಆರಾಮಾಗಿ ಕುತ್ಕೊಂಡು ಟೀ ಕುಡಿತಾ ಇದೀನಿ. ಹೊಸ ವರ್ಷದ ದಿವಸ ಸ್ವಲ್ಪ ಆರಾಮಾಗಿರೋಣ, ಏನು ಜಾಸ್ತಿ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಾನು ಅದ್ರ ಹಿಂದಿನ ದಿವಸ ಮತ್ತೆರಡು ದಿವಸ ಬಿಟ್ಟು ನಾನು ಮಾಡ್ಕೊತೀನಿ. ಅಲ್ಲಿ ಮಟ ನಾನು ಏನು ಮಾಡಲಿಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದೆ ದೋಸೆ, ಈ ರೀತಿ ಕಲರ್ ಮಾತ್ರ ಇದೇ ರೀತಿ ಬರ್ತಾವೆ, ತುಂಬ ಚೆನ್ನಾಗಿ ಹಾಕಾವು. ನೀವು ಒಂದ್ಸಲ ನಿಮ್ಮನೇಲಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದೆ, ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನೋಡ್ರಿ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ಜಗಮಗ ಅಂತತಿ ಅಂದರೆ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಕುತ್ಕೋಬೇಕು ಅನಿಸ್ತತಿ, ಪ್ರತಿದಿನ ಅಲ್ಲೇ ಇರಬೇಕು ಅನಿಸ್ತತಿ. ಆದರೆ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕ್ತವ್ರು ಭಾಳ ಜನ ಇರ್ತಾರಲ್ಲ, ಹಾಗಾಗಿ ಹಂಗೆ ಹೋಗಿ ಕುತ್ಕೊಳ್ಳೋಕ್ಕಾಗಲ್ಲ ನಮಗೆ ಹೆಣ್ಮಕ್ಳಿಗೆ. ಕೂಡ್ತಾರೆ ಎಲ್ಲರೂ ಕುತ್ಕೊಳ್ಳೋರು, ನಾವು ಅಷ್ಟಾಗಿ ಇದು ಮಾಡಲ್ಲ. ಸುಮ್ಮನೆ ಹಿಂಗೋ ಕೈ ಮುಗಿದು ಹಿಂಗೆ ಬರ್ತೀನಿ, ಒಂದು ಸ್ವಲ್ಪ ಹೊತ್ತು ಯಾರಾದರೂ ಇದ್ದರೆ ಕೂರ್ತೀನಿ, ಬರೀ ಗಂಡ್ಮಕ್ಳೇ ಜಾಸ್ತಿ ಇದ್ದರೆ ಕೂರಲ್ಲ, ದೇವ್ರಿಗೆ ಕೈ ಮುಕ್ಕೊಂಡು ಬಂದುಬಿಡ್ತೀನಿ. ಹಾಗೆ ಸಾಯಂಕಾಲ ನೋಡ್ರಿ ಮಧ್ಯಾಹ್ನದ್ದು ಒಂದು ಸ್ವಲ್ಪ ರೈಸ್ ಇತ್ತು, ಹಾಗೆ ಸ್ವಲ್ಪ ಸ್ವಲ್ಪ ರೈಸ್ ಮಾಡಿಕೊಂಡೆ, ಚಪಾತಿ ಹಿಟ್ಟು ಕಲಸಿಟ್ಟು, ಹಾಗೆ ಸ್ವಲ್ಪ ಜಾಮೂನ್ ಮಾಡಿದ್ದೆ ಹೊಸ ವರ್ಷ ಅಂತ. ಒಂದು ಸ್ವಲ್ಪ ಹಿರಿಕಾಯಿ ಪಲ್ಯ ಮಾಡಿಕೊಂಡೆ. ಇಷ್ಟನ್ನು ಮಾಡಿಕೊಂಡು ಇವತ್ತಿನ ಒಂದು ವ್ಲಾಗ್ನ ಮುಗಿಸಿದೆ. ಓಕೆ ಸಾಯಂಕಾಲ ಇಷ್ಟೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಈ ತಿಂಗಳ ರೇಷನ್ನು ತರಿಸಿದ್ದೀನಿ, ಇದನ್ನು ಯಾವಾಗ ತೆಗಿತೇನೋ ಗೊತ್ತಿಲ್ಲ. ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.